ಚಿಕ್ಕಂದಿನಲ್ಲೇನೆ ಶಿವ ಅವರ ಹೃದಯದಲ್ಲಿ ಕಿಚ್ಚನ್ ಎಬ್ಬಿಸಿದ್ದ. ಅಲ್ಲೇ 25 ಕಿಲೋಮೀಟರ್ಗಳ ದೂರದಲ್ಲಿ ಒಂದು ಪ್ರಸಿದ್ಧ ಶಿವನ ದೇವಸ್ಥಾನ ಇತ್ತು. ಇವರಿಗೆ ಶಿವ ಅವನನ್ನು ಕರೀತಿದ್ದಾನೆ ಅಂತ ಭಾಸವಾಗ್ತಿತ್ತು. ಆದರೆ ಉಳಿಗದ ಜೀವನ ಅವರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗ್ತಿರಲಿಲ್ಲ. ಎಷ್ಟೋ ಸರ್ತಿ ಜಮೀನ್ದಾರರ ಹತ್ರ ಅಲವತ್ತುಕೊಂಡ್ರೂ ಒಂದು ದಿನ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬಂದ್ಬಿಡ್ತೀನಿ. ಆದರೆ ಜಮೀನ್ದಾರ ಯಾವಾಗಲೂ ಇವತ್ತು ಕಳೆ ಕೀಳಬೇಕು, ನಾಳೆ ಗೊಬ್ಬರ ಹಾಕಬೇಕು, ನಾಡಿದ್ದು ಇನ್ನೇನೋ ಕೆಲಸ ಇದೆ, ನೀನು ಗದ್ದೆನ ಉಳಬೇಕು, ಆಗಲ್ಲ, ಒಂದಿನ ವ್ಯರ್ಥ ಮಾಡೋಕ್ಕಾಗಲ್ಲ, ಏನು ಅಂದ್ಕೊಂಡಿದ್ಯಾ, ಈಗಲೇ ನೀನು ಕೆಲಸಕ್ಕೆ ಬಾರದವನು, ಅದರ ಮೇಲೆ ಒಂದು ದಿನ ಹಾಳ ಮಾಡ್ತೀಯ, ಎಷ್ಟೇ ಸರ್ತಿ ಕೇಳಿಕೊಂಡ್ರು ಹೀಗೆ ಆಯಿತು. ಈ ಹಾತೊರೆತ ದಿನೇ ದಿನೇ ಅವರೊಳಗೆ ಜಾಸ್ತಿ ಆಗ್ತಾ ಹೋಯಿತು. ಅವರಿಗೆ ಶಿವನನ್ನು ನೋಡಲೇಬೇಕು. ಈ ಸರ್ತಿ ಜೀತದಾಳಿಗೆ ಸಾಮಾನ್ಯವಾಗಿ ಇಲ್ಲದೇ ಇರೋ ಮತ್ತು ಇರಲೂ ಬಾರದ ಒಂದು ಬೇರೆ ರೀತಿಯ ಗಾಂಭೀರ್ಯದಿಂದ ಜಮೀನ್ದಾರರ ಎದುರು ನಿಂತರು. ಜಮೀನ್ದಾರ ಮತ್ತೆ ತನ್ನ ವರಾತ ಶುರು ಮಾಡ್ದ. ಏ ಅವಿವೇಕಿ, ಹೋದ ಸರ್ತಿ ನಿಮ್ಮ ತಾಯಿ ಕಾಯಿಲೆ ಬಿದ್ದರು, ಅದಕ್ಕಿಂತ ಮುಂಚೆ ನಿನ್ನ ತಂಗಿ ಮದುವೆ ಆಯಿತು, ಅದಕ್ಕೂ ಮುಂಚೆ ನಿನ್ನ ಅಜ್ಜಿ 3 ಸರ್ತಿ ಸತ್ತರು, ಈಗ ನಿನಗೆ ದೇವಸ್ಥಾನಕ್ಕೆ ಹೋಗಬೇಕು, ಅದೆಲ್ಲ ಆಗಲ್ಲ. ಅವರಂದರು, ಇವತ್ತೇ ಎಲ್ಲ ಕೆಲಸ ಮಾಡ್ತೀನಿ, ನಾಳೆ ಒಂದು ದಿನದ ಮಟ್ಟಿಗೆ ಹೋಗಿ ಬಂದುಬಿಡ್ತೀನಿ. ಒಂದು ಕ್ಷಣ ಆ ಜಮೀನ್ದಾರ ಇವರಲ್ಲೊಂದು ಹೊಸ ಗಾಂಭೀರ್ಯನ್ನು ನೋಡ್ದ. ಒಂದು ಹೊಸ ಶಕ್ತಿ ಅವರೊಳಗೆ ಕಂಪಿಸ್ತಿತ್ತು. ಆ ಕ್ಷಣಕ್ಕೆ ಜಮೀನ್ದಾರ ಅವನ ಕೋರಿಕೆಗೆ ಮಣಿದು, ಸರಿ ಹೋಗಿ ಸಂಜೆ ಮುಂಚೆನೆ ಬಂದ್ಬಿಡು ಅಂದ. ಆಮೇಲೆ ತಕ್ಷಣ ಅವನೇನು ಮಾಡ್ದ ಅಂತ ಅರ್ಥ ಆಗಿ, ಹೋಗೋದಿಕ್ಕೆ ಮುಂಚೆ 40 ಎಕರೆ ಪೂರ್ತಿ ಉತ್ತುಬಿಟ್ಟು ಹೋಗು, 40 ಎಕರೆ ಪೂರ್ತಿ ಉಳಬೇಕು, ಈಗ ಸಂಜೆ ಆಗಿದೆ, ಬೆಳಗ್ಗೆಗೆ ಮುಂಚೆ ಉತ್ತುಬಿಟ್ಟು ದೇವಸ್ಥಾನಕ್ಕೆ ಹೋಗು ಅಂದ. ಅದನ್ನು ಯತ್ನಿಸುವಷ್ಟು ಮೂರ್ಖರಾಗಿರಲಿಲ್ಲ ಅವರು. ಹೋಗಿ ಮಲ್ಕೊಂಡ್ರು, ಅವರ ಇಡೀ ಶರೀರ ಮಿಡಿತಾ ಇತ್ತು. ಪರಿಣಾಮ ಏನೇ ಆಗಲಿ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ ಅಂತ ಅವರಿಗೆ ಗೊತ್ತಿತ್ತು. ಅವರ ಇಡೀ ಶರೀರದೊಳಗೆ ಒಂದು ಹೊಸ ಥರದ ಶಕ್ತಿ ಹರಿದಾಡ್ತಿತ್ತು. ಬೆಳಿಗ್ಗೆ ಅವರು ಏಳೋದಕ್ಕೆ ಮುಂಚೆ ಊರಲ್ಲೆಲ್ಲ ದೊಡ್ಡ ಗದ್ದಲ. ಏನದು ಅಂತ ನೋಡಿದ್ರೆ ಪೂರಾ 40 ಎಕರೆ ಉಳುಮೆ ಆಗಿತ್ತು. ಆಚೆ ಬಂದು ನೋಡಿದಾಗ ಅವರಿಗೆ ನಂಬಕ್ಕಾಗಲಿಲ್ಲ. ಜಮೀನ್ದಾರ ಬಾಯಿ ತೆಕ್ಕೊಂಡು ನಿಂತಿದ್ದ. ಜಮೀನ್ದಾರರ ಹೆಂಡತಿ ಮಕ್ಕಳು ಇವರ ಕಾಲಿಗೆ ಬೀಳೋದಕ್ಕೆ ಶುರು ಮಾಡಿದರು. ಇವರ ಹೆಸರು ನಮಗೆ ಗೊತ್ತಿಲ್ಲ, ಸಾಮಾನ್ಯವಾಗಿ ಅವರನ್ನು ಉಳೋನು ಅಂತಲೇ ಕರೀತಿದ್ರು. ಇದನ್ನು ಅವರಿಂದ ನಂಬಕ್ಕಾಗಲಿಲ್ಲ. ಆಮೇಲೆ ಅವರಿಗೆ ಅರ್ಥ ಆಯಿತು, ಶಿವನಿಗೆ ಮೊರೆ ಇಟ್ಟರೆ ಪ್ರಕೃತಿಯ ನಿಯಮಗಳನ್ನು ಬದಲಾಯಿಸಬಹುದು, ಅವುಗಳನ್ನು ತಿರುಚಬಹುದು ಅಂತ ಅವರಿಗೆ ಗೊತ್ತಿತ್ತು. ಆದರೆ ಮನುಷ್ಯರ ನಿಯಮಗಳು ಎಷ್ಟು ಕ್ರೂರ ಅಂದರೆ ಅವನ್ನು ಯಾವತ್ತೂ ಬಗ್ಗಿಸೋಕ್ಕಾಗಲ್ಲ. ಆದರೆ ಇಲ್ಲಿ ಮನುಷ್ಯರ, ದೇವರ ಮತ್ತು ಪ್ರಕೃತಿಯ ನಿಯಮಗಳೆಲ್ಲ ಬಗ್ಗಿವೆ. ಇದ್ದಕ್ಕಿದ್ದಂತೆ ಜನ ಬಂದು ಅವರ ಕೈಗೆ ಬೆಳ್ಳಿ ನಾಣ್ಯಗಳನ್ನು ಹಾಕಿದರು, ಯಾರೋ ಊಟದ ಬುತ್ತಿ ಇಟ್ಟರು, ಇನ್ಯಾರೋ ಕೈಗೊಂದು ಕೋಲ್ ಕೊಟ್ಟರು. ಇವರು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ಇವರಿಗೆ ಶಿವ ಒಲ್ದಿದ್ದಾನೆ, ಸಾಕ್ಷಾತ್ ಶಿವನೇ ಬಂದು 40 ಎಕರೆ ಭೂಮಿನ ಉಳುಮೆ ಮಾಡಿದ್ದಾನೆ. ಆನಂದ ಭರಿತರಾಗಿ ಅವರು ದೇವಸ್ಥಾನಕ್ಕೆ ಹೊರಟರು. ಆದರೆ ಜೀವನ ಇಡೀ ಅಸ್ಪೃಶ್ಯನಾಗಿ ಬದುಕಿ ದೇವಸ್ಥಾನದ ಹೊಸ್ತೆಲನ್ನು ದಾಟಿ ಹೋಗಬಾರದು ಅಂತ ಅವರು ಮರೆತಿರಲಿಲ್ಲ. ಅಲ್ಲಿಯೇ ನಿಂತರು, ಜನ ಅವರನ್ನು ಒಳಗೆ ಬಿಡಲಿಲ್ಲ. ಆ ನಿಯಮಗಳನ್ನು ಬದಲಾಯಿಸೋಕ್ಕಾಗಲ್ಲ ಅಂತ ಅವರಿಗೆ ಗೊತ್ತಿತ್ತು. ಅವರಿಗೆ ಒಂದೇ ಒಂದು ಸರ್ತಿ ಶಿವನ ದರ್ಶನ ಮಾಡಬೇಕಾಗಿತ್ತು ಅಷ್ಟೇ. ಆಗ ಅವರ ದಾರಿಗೆ ಅಡ್ಡವಾಗಿ ಕೂತಿದ್ದ ದೊಡ್ಡ ನಂದಿ ಪಕ್ಕಕ್ಕೆ ಸರಿತು. ನಂತರ ಜನ ಅವರನ್ನು ನಂದನಾರ್ ಅಂತ ಕರೆದರು. ಅವರೊಬ್ಬ ಖ್ಯಾತ ಸಂತರಾದರು. ಯಾರಿಗೂ ಅವರ ಹೆಸರೇ ಗೊತ್ತಿರಲಿಲ್ಲ, ಉಳುಮೆದಾರ ಅಂತ ಕರೀತಿದ್ರು ಅಷ್ಟೇ. ಆದರೆ ಅವರ ಪೂರ್ತಿ ಜೀವನ ಇದೊಂದನ್ನು ಮಾತ್ರ ಬಿಡಲಿಲ್ಲ, ಅವರನ್ನು ಭಕ್ತ ಅಂತಲೂ ಕರೆಯೋಕ್ಕಾಗಲ್ಲ. ತೀವ್ರ ಕುತೂಹಲ, ಆ ಕುತೂಹಲನ ಬಿಡೋದಕ್ಕೆ ಅವರು ಸಿದ್ಧರಿರಲಿಲ್ಲ. ಅನೇಕ ತಾರ್ಕಿಕ ಮನಸ್ಸುಗಳ ಸಮಸ್ಯೆ ಇಷ್ಟೇ. ನಿಮಗೆ ಏನಾದರೂ ಕುತೂಹಲ ಮೂಡಿಸಿದರೆ ಅದಕ್ಕೇನೋ ಒಂದು ಪೆದ್ದ ವಿವರಣೆ ಕೊಟ್ಟು ಕುತೂಹಲವನ್ನು ಅಲ್ಲೇ ಸಾಯಿಸಿಬಿಡ್ತೀರ. ಹೆಚ್ಚಿನವರಿಗೆ ಕುತೂಹಲದೊಂದಿಗೆ ಬದುಕೋದಿಕ್ಕೆ ಆಗಲ್ಲ. ಅವರಿಗೆ ಇವತ್ತೇ ಏನೋ ಒಂದು ಪೆದ್ದ ಉತ್ತರ ಬೇಕು, ಮತ್ತು ರಾತ್ರಿ ಮಲಗೋ ಮುಂಚೆನೆ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿರ್ತಾರೆ. ಆ ಇದು ಹೀಗೆ ಅದು ಹಾಗೆ. ಭೂಮಿಲಿರೋ ಮುಠಾಳರೆಲ್ಲರೂ ಶಾಲೆಯಲ್ಲಿ ಯಾವುದೋ ಟೆಕ್ಸ್ಟ್ ಪುಸ್ತಕ ಓದಿರೋದಕ್ಕೆ ತಾವೊಂದು ವಿಜ್ಞಾನಿ ಅಂದ್ಕೋತಾರೆ. ಈ ಟೆಕ್ಸ್ಟ್ ಬುಕ್ನಲ್ಲಿ ಇರೋದೆಲ್ಲ ಈಗ ಅಸಂಗತವಾಗಿರುತ್ತೆ. ವೈಜ್ಞಾನಿಕ ಮನೋಭಾವ ಇರೋರು ಯಾರೂ ಈ ಮೂರ್ಖತನಾನ ಒಪ್ಪೋದೇ ಇಲ್ಲ. ಇಲ್ಲಿ ಬಹಳಷ್ಟಿದೆ ಉತ್ತರ ಸಿಗದೇ ಇರುವಂಥದ್ದು, ಎಲ್ಲ ಕಡೆ ಬಹಳಷ್ಟಿದೆ. ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಬುದ್ಧಿಶಕ್ತಿ ಆಗಲಿ ಉಪಾಯ ಆಗಲಿ ನಿಮ್ಮ ಬಳಿ ಇಲ್ಲ, ಹಾಗೆ ಅದರ ಜೊತೆ ಇರಿ. ಅಂಥವರೇ ಪ್ರಾಮಾಣಿಕರು. ತಮಗೆ ಉತ್ತರ ಗೊತ್ತಿಲ್ಲ ಅಂತ ಯಾರಿಗೆ ತಿಳಿದಿರುತ್ತೋ ಅಂಥವರೇ ಪ್ರಾಮಾಣಿಕರು. ಯಾರು ಒಂದು ಪೆದ್ದ ತಾರ್ಕಿಕ ಉತ್ತರವನ್ನು ಕಂಡುಕೋತಾರೋ ಅಂಥವ್ರು ಮುಟ್ಟಾಳರು, ಆದರೂ ತಾವು ಜಾಣರು ಅಂದ್ಕೋತಾರೆ. ಬೇಕಿರೋದಿಷ್ಟೇ, ನೀವು ಈ ಕುತೂಹಲದ ಜೊತೆ ಜೀವಿಸಬೇಕು. ನಿಮ್ಮ ಹೃದಯದಲ್ಲಿ ಭಕ್ತಿ ಇದ್ದರೆ ತುಂಬ ಒಳ್ಳೆಯದು.
ನಿಮ್ಮ ಹೃದಯದಲ್ಲಿ ಭಕ್ತಿ ಇಲ್ದಿದ್ರೆ ನಿಮ್ಮ ಮನಸ್ಸಲ್ಲಾದರೂ ಕುತೂಹಲ ಮೂಡುತ್ತೆ. ಈ ಕುತೂಹಲವನ್ನು ಕಾಪಾಡಿಕೊಳ್ಳಿ. ಬೇಕಾಗಿರೋದಿಷ್ಟೇ.